वंशी पदाम्बोज संसत्तो हंसपुंगवः ब्रह्मण्य गुरुराजाख्यो वर्तताम् मम मानसे कंसद्वंशी पदाम्बोज संसक्तो हंसपुंगवः ब्रह्मण्य गुरुराजाख्यो वर्तताम् मम मानसे। ನಿಮಗಾಗಲೇ ಈ ಗೊತ್ತಾಗಿದೆ ಯಾಕೆ ಈ ಶ್ಲೋಕ ಹೇಳ್ತಾ ಇದ್ದಾರೆ ಅಂತ। ಭ್ರಮಣತೀರ್ಥರ ಆರಾಧನೆ ಬಂದಿದೆ, ನಡೀತಾ ಇದೆ। ನೀವು ನೋಡಿದ್ರಲ್ಲ ಭ್ರಮಣತೀರ್ಥರಿಗೆ ಪಂಚಾಮೃತ ಅಭಿಷೇಕ ಎಲ್ಲನೂ ಎಷ್ಟು ಚೆನ್ನಾಗಿ ನಡೀತೆ ಅಂತ। ಈಗ ಭ್ರಮಣತೀರ್ಥರು ಯಾರು, ಅವರ ಜೀವನ ಚರಿತ್ರೆ ಏನು, ಭ್ರಮಣತೀರ್ಥರ ಗುರುಗಳು ಯಾರು, ಭ್ರಮಣತೀರ್ಥರ ಶಿಷ್ಯರು ಯಾರು, ಮತ್ತು ಭ್ರಮಣತೀರ್ಥರ ಮಹಿಮೆ ಏನು, ಭ್ರಮಣತೀರ್ಥರನ್ನ ಸ್ಮರಣೆ ಮಾಡಿದ್ರೆ ನಮ್ಗೆ ಏನೇನು ಕೊಡ್ತಾರೆ, ಭ್ರಮಣತೀರ್ಥರ ಬೃಂದಾವನಕ್ಕೆ ನಮಸ್ಕಾರ ಮಾಡಿದ್ರೆ ನಮಗೆ ಏನೇನು ಅಂದರೆ ನಾವು ಏನು ಕೇಳ್ತೀವಿ ಎಲ್ಲನೂ ಕೊಡ್ತಾರೆ। ಅದು ಏನು ಭ್ರಮಣತೀರ್ಥರ ಬಗ್ಗೆ ಏನು, ಅವ್ರ ಮಹಿಮೆ ಏನು, ಅವರ ಜೀವನ ಚರಿತ್ರೆ ಏನು ಅಂತ ತಿಳ್ಕೊಂಡು ಬರೋಣ, ಬರ್ತೀರಾ? ಅಬ್ಬೂರು ಪುಣ್ಯಕ್ಷೇತ್ರವಾಗಿ ಕಂಗೊಳಿಸುತ್ತಿರುವುದಕ್ಕೆ ಮೂಲ ಕಾರಣ ಶ್ರೀ ರಾಜೇಂದ್ರ ತೀರ್ಥರ ಪೂರ್ವಾದಿ ಪೀಠದ ಪರಂಪರೆಯಲ್ಲಿ ಬಂದ ಶ್ರೀ ಪುರುಷೋತ್ತಮ ತೀರ್ಥರ ಹಾಗೂ ಅವರ ಶಿಷ್ಯ ಬ್ರಹ್ಮಶ್ರೀ ಶ್ರೀ ಬ್ರಹ್ಮಣ್ಯ ತೀರ್ಥರ ತಪೋಭೂಮಿ। ಕಣ್ವ ಋಷಿಗಳು ಇಲ್ಲಿ ಆಶ್ರಮ ಸ್ಥಾಪಿಸಿಕೊಂಡು ತಪಸ್ಸು ಆಚರಿಸುತ್ತಿದ್ದರು। ಇದರಿಂದಾಗಿ ಇಲ್ಲಿ ಹರಿಯುವ ನದಿಗೆ ಕಣ್ವ ನದಿ ಎಂದು ಕರೆಯಲಾಗಿದೆ। ಅಬ್ಬೂರಿಗೆ ಸಮೀಪದಲ್ಲೇ ಕಣ್ವ ಜಲಾಶಯವಿದೆ। ಕಣ್ವ ಜಲಾಶಯ ಪ್ರದೇಶಕ್ಕೂ ಅಬ್ಬೂರಿಗೂ ಮಧ್ಯೆ ಇರುವ ಗುಡ್ಡದಲ್ಲಿ ಗುಹೆ ಹೊಂದಿದೆ। ಇದೇ ರೀತಿಯ ಮತ್ತೊಂದು ಗುಹೆ ಅಬ್ಬೂರಿಗೆ ಸಮೀಪವಿರುವ ತಿರುವೆಂಗಳನಾಥ ಬೆಟ್ಟದಲ್ಲಿದ್ದು ಇವೆರಡಕ್ಕೂ ಸಂಪರ್ಕವಿದೆ ಎಂದು ತಿಳಿದು ಬರುತ್ತದೆ। ಈ ಗುಹೆಗೆ ಶ್ರೀ ಪುರುಷೋತ್ತಮ ತೀರ್ಥರ ಗುಹೆ ಎಂದು ಕರೆಯುತ್ತಾರೆ। ಈ ಗುಹೆಯ ಒಳಕ್ಕೆ ಶ್ರೀ ಪುರುಷೋತ್ತಮ ತೀರ್ಥರು ಪ್ರವೇಶಿಸಿ ಅದೃಶ್ಯರಾಗಿದ್ದು ಈಗಲೂ ಇಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದಾರೆ ಎಂಬುದರಲ್ಲಿ ನಂಬಿಕೆ ಇಲ್ಲಿದೆ। ಅಂದರೆ ಈ ಗುಹೆಯಲ್ಲಿ ತಪಸ್ಸು ಆಚರಿಸುತ್ತಿದ್ದರು। ಇತ್ತೀಚೆಗೆ ಸನ್ಯಾಸಿಗಳೊಬ್ಬರು ತಿರುವೆಂಗಳನಾಥ ಬೆಟ್ಟದಲ್ಲಿರುವ ಗುಹೆ ಮೂಲಕ ಒಳಪ್ರವೇಶ ಮಾಡಿ ಸ್ವಲ್ಪ ದೂರ ಕ್ರಮಿಸಿದಾಗ ದೂರದಲ್ಲಿ ಬೆಳಕೊಂದು ಕಂಡು ಅಜಾನುಬಾಹು ವ್ಯಕ್ತಿಯೊಬ್ಬರು ಕೈಸೂಚನೆ ಮೂಲಕ ಹಿಂದಕ್ಕೆ ಹೋಗಿ ಎಂದು ತಿಳಿಸಲಾಗಿ ಅಂದಿನಿಂದ ಈ ಬೆಟ್ಟದ ಮೇಲಿನ ಗುಹೆಯ ಬಾಗಿಲನ್ನು ಮುಚ್ಚಲಾಗಿದೆ। ಈ ಘಟನೆಯಿಂದ ಶ್ರೀ ಪುರುಷೋತ್ತಮ ತೀರ್ಥರು ಇಂದಿಗೂ ಈ ಗುಹೆಯಲ್ಲಿರುವರೆಂಬ ನಂಬಿಕೆ ಬರುವಂಥದ್ದಾಗಿದೆ। ಬ್ರಹ್ಮಣ್ಯ ತೀರ್ಥರ ತಪೋಭೂಮಿಯು ಹಾಗೂ ಅವರ ಬೃಂದಾವನ ಸನ್ನಿಧಾನವು ಇಲ್ಲಿದ್ದು ಅವರನ್ನು ಸೇವಿಸಿದವರ ಅಪೇಕ್ಷೆಗಳನ್ನು ಕಾರುಣ್ಯಮಯರಾದ ಗುರುಗಳು ಈಡೇರಿಸುತ್ತಿದ್ದು ಅವರ ದಿವ್ಯ ಸಾನ್ನಿಧ್ಯದಿಂದಾಗಿ ಅಬ್ಬೂರು ಪುಣ್ಯಕ್ಷೇತ್ರವೆನಿಸಿದೆ। ಪ್ರಥಮ ಚರಿತರಾದ ಲಕ್ಷ್ಮೀ ಸಮೇತನಾದ ನಾರಾಯಣನನ್ನು ಸೇವಿಸಿದವರು ಶಾಂತರು, ದಾಂತರು, ಮಹಾತ್ಮರು, ಗುರುಗುಣಭರಿತರು, ಯೋಗಿ ಸಮೂಹ ಸಮೇತರು, ಕಾಮಕ್ರೋಧಾದಿಗಳನ್ನು ಅತಿಕ್ರಮಿಸಿದವರು, ಕುಮತಿಗಳ ಸಂಬಂಧ ರಹಿತರು, ದುರ್ವಾದಿಗಳನ್ನು ಗೆದ್ದವರು, ಪಾಪಾಂಬುದಿಯನ್ನು ದಾಟಿಸಲು ತೆಪ್ಪದಂತೆ ಇರುವವರು, ಧೀರರು, ಭೂಸುರರಿಂದ ಗೀತರು, ಸುಜನರಿಂದ ಮಹಿತರು, ಶಾಗ್ಯವಾದ ಜ್ಞಾನವುಳ್ಳವರು, ವಿನೀತರು ಆದ ಶ್ರೀ ಬ್ರಹ್ಮಣ್ಯ ತೀರ್ಥರನ್ನು ವಂದಿಸುತ್ತೇನೆ. ಯೇಸು ಮುನಿಗಳಿದ್ದು ಏನು ಮಾಡಿದರು, ವ್ಯಾಸಮುನಿ ಮಧ್ವ ಮತವನ್ನು ಉದ್ಧರಿಸಿದ ಎಂದು ಶ್ರೀ ವ್ಯಾಸರಾಜರನ್ನು ಶ್ರೀ ಪುರಂದರದಾಸರು ಕೊಂಡಾಡಿದ್ದಾರೆ. ಶ್ರೀ ವ್ಯಾಸರಾಜರ ಜನನಕ್ಕೆ ಕಾರಣೀಭೂತರಾದ ಶ್ರೀ ಬ್ರಹ್ಮಣ್ಯ ತೀರ್ಥರ ಮಹಿಮೆ ಅಪಾರ. ಶ್ರೀ ಬ್ರಹ್ಮಣ್ಯ ತೀರ್ಥರ ತಪೋಭೂಮಿಯು ಹಾಗೂ ಅವರ ವೃಂದಾವನ ಸನ್ನಿಧಾನವಿರುವ ಅಬ್ಬೂರು ಸಕಲ ಮಾಧ್ವರ ಪುಣ್ಯಕ್ಷೇತ್ರವಾಗಿದ್ದು ಬೂದಿ ಮುಚ್ಚಿದ ಕೆಂಡದಂತೆಯೂ ಮೋಡ ಮುಸುಕಿದ ಸೂರ್ಯಚಂದ್ರರಂತೆಯೂ ಇದ್ದು ಜ್ಞಾನಭಕ್ತಿ ವೈರಾಗ್ಯಗಳ ನೆಲೆವೀಡಾಗಿದೆ. ಶ್ರೀ ಬ್ರಹ್ಮಾಂಡ ಪುರಾಣದಲ್ಲಿ ಬರುವ ಶ್ರೀ ಅಪ್ರಮೇಯ ಮಹಾತ್ಮೆಯಲ್ಲಿ ಅಬ್ಬೂರು ಕ್ಷೇತ್ರವನ್ನು ಜ್ಞಾನ ಮಂಟಪ ಎಂದು ವರ್ಣಿಸಲ್ಪಟ್ಟಿದೆ. ಶ್ರೀ ವ್ಯಾಸತೀರ್ಥರ ವಿದ್ಯಾಗುರುಗಳಾದ ಶ್ರೀ ಶ್ರೀಪಾದರಾಜರ ಜನ್ಮಸ್ಥಳವು ಅಬ್ಬೂರು ಆಗಿದ್ದು ಇಲ್ಲಿಯ ಮಣ್ಣಿನಲ್ಲಿ ಅನರ್ಘ್ಯ ರತ್ನಗಳೇ ತುಂಬಿವೆ ಎಂದರೆ ತಪ್ಪಾಗಲಾರದು. ಅಬ್ಬೂರಿನಲ್ಲಿ ಒಂದು ಶ್ರೀ ನರಸಿಂಹಸ್ವಾಮಿ ಆಲಯವಿದೆ. ಗರ್ಭಗುಡಿಯಲ್ಲಿ ಶ್ರೀ ನರಸಿಂಹನ ಬಿಂಬ ಮೂರ್ತಿಗೆ ಬದಲಾಗಿ ಒಂದು ಕಂಬವಿದೆ. ಈ ಕಂಬದಲ್ಲಿ ಶಂಖಚಕ್ರಗಳು ಮೂಡಿ ಬಂದಿದ್ದು ಇದನ್ನು ಕಂಬದ ನರಸಿಂಹಸ್ವಾಮಿ ಎಂದು ಕರೆಯಲಾಗಿದ್ದು ಈ ನರಸಿಂಹದೇವರೇ ಶ್ರೀ ಪುರುಷೋತ್ತಮ ತೀರ್ಥರ ಆರಾಧ್ಯ ಮೂರ್ತಿ. ಶ್ರೀ ನರಸಿಂಹಸ್ವಾಮಿ ಆಲಯದ ಸಮೀಪದಲ್ಲೇ ಬ್ರಾಹ್ಮಣರ ಅಗ್ರಹಾರವಿದ್ದಿತ್ತು. ಈ ಅಗ್ರಹಾರದಲ್ಲಿ ರಾಮಾಚಾರ್ಯರೆಂಬ ಸದ್ಗೃಹಸ್ಥರು ವಾಸವಾಗಿದ್ದರು. ಪಂಡಿತರಾದ ಶ್ರೀ ರಾಮಾಚಾರ್ಯರು ಹಿಂದೆ ರಾಮಗಿರಿ ವಾಸಿಗಳಾಗಿದ್ದು ಸಂತಾನಾಪೇಕ್ಷೆಗಾಗಿ ಶ್ರೀ ನರಸಿಂಹದೇವರನ್ನು ಆರಾಧಿಸಲು ಹಾಗೂ ಶ್ರೀ ಪುರುಷೋತ್ತಮ ತೀರ್ಥರ ಅನುಗ್ರಹ ಪಡೆಯಲು ಅಬ್ಬೂರಿಗೆ ಬಂದು ನೆಲೆಸಿದ್ದರು.
ಶ್ರೀ ನರಸಿಂಹಸ್ವಾಮಿಯ ವರಪ್ರಸಾದದಿಂದ ಹಾಗೂ ಶ್ರೀ ಪುರುಷೋತ್ತಮ ತೀರ್ಥರ ಅನುಗ್ರಹ ಫಲದಿಂದಾಗಿ ರಾಮಾಚಾರ್ಯ ದಂಪತಿಗಳಿಗೆ ಪುತ್ರ ಸಂತಾನವಾಯಿತು. ಶ್ರೀ ನೃಸಿಂಹಸ್ವಾಮಿಯ ವರಪ್ರಸಾದದಿಂದ ಜನಿಸಿದ ಮಗುವಿಗೆ ನರಸಿಂಹಾಚಾರ್ಯನೆಂದೇ ನಾಮಕರಣ ಮಾಡಿದರು. ನರಸಿಂಹ ತನ್ನ ಮೂರನೇ ವಯಸ್ಸಿಗೆ ಸ್ಪಷ್ಟವಾಗಿ ಮಾತನಾಡತೊಡಗಿ ಬೆಳೆಯುವ ಪೈರು ಮೊಳಕೆಯಲ್ಲೇ ತನ್ನ ಸತ್ವ ತೋರಿಸುವಂತೆ ಬಾಲಕ ನರಸಿಂಹ ಅತ್ಯಂತ ಚುರುಕಾಗಿದ್ದು ತನ್ನ ತಂದೆ ನಡೆಸುತ್ತಿದ್ದ ದೇವತಾ ಕಾರ್ಯಗಳನ್ನು ಸೂಕ್ಷ್ಮವಾಗಿ ವೀಕ್ಷಿಸುತ್ತಾ ಅನೇಕ ಪ್ರಶ್ನೆಗಳನ್ನು ಅವರಲ್ಲಿ ಮಾಡಿ ವಿಷಯ ತಿಳಿದುಕೊಳ್ಳುವುದರ ಜೊತೆಗೆ ತನ್ನ ತಂದೆ ಹೇಳುತ್ತಿದ್ದ ಮಂತ್ರಗಳನ್ನು ಅವನು ಕಲಿತು ಹೇಳತೊಡಗಿದ್ದುದನ್ನು ಕಂಡ ಮಾತಾಪಿತರಿಗೆ ಅತೀವ ಸಂತೋಷವನ್ನುಂಟು ಮಾಡಿದ್ದಿತ್ತು. ಗರ್ಭವಾಸದ ವರ್ಷವೂ ಸೇರಿದಂತೆ ಎಂಟನೆಯ ವಯಸ್ಸಿನಲ್ಲಿ ಬಾಲಕ ನರಸಿಂಹನಿಗೆ ದ್ವಿಜೋತ್ತಮರಾದ ಶ್ರೀ ರಾಮಾಚಾರ್ಯರು ಉಪನಯನ ಸಂಸ್ಕಾರವನ್ನು ನೆರವೇರಿಸಿ ಮುಂದಿನ ವ್ಯಾಸಂಗಕ್ಕಾಗಿ ಶ್ರೀ ಪುರುಷೋತ್ತಮ ತೀರ್ಥರಲ್ಲರಿಗೆ ಕಳಿಸಿಕೊಟ್ಟರು. ಜನ್ಮತಃ ಎಲ್ಲ ವಿದ್ಯೆಗಳನ್ನು ಬಲ್ಲ ನರಸಿಂಹನಿಗೆ ಗುರುಗಳ ಉಪದೇಶವು ಕೇವಲ ಶಿಷ್ಟಾಚಾರ ಪಾಲನೆಗೋಸ್ಕರವಾಗಿ ಆಗಿದ್ದಿತ್ತು. ತಮ್ಮ ಶಿಷ್ಯ ವಿರಕ್ತಿನಲ್ಲಿ ನಕನು, ಪ್ರಜ್ಞೆಯಲ್ಲಿ ಬೃಹಸ್ಪತಿಯು, ಹರಿಭಕ್ತಿಯಲ್ಲಿ ಶುಕಾಚಾರ್ಯನೆಂಬುದಾಗಿ ತಿಳಿದಿದ್ದ ಶ್ರೀ ಪುರುಷೋತ್ತಮ ತೀರ್ಥರು ನರಸಿಂಹನನ್ನು ಸರ್ವಜ್ಞ ಪೀಠಕ್ಕೆ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಮಾಡಲು ನಿರ್ಧರಿಸಿದರು. ಒಟ್ಟು ನರಸಿಂಹನಿಗೆ ಸನ್ಯಾಸ ದೀಕ್ಷೆ ನೀಡಿ ಪೀಠಾಧಿಪತಿಯನ್ನಾಗಿ ಮಾಡುವ ನಿರ್ಧಾರ ಶ್ರೀ ಪುರುಷೋತ್ತಮ ತೀರ್ಥವರದು ಮಾತ್ರವಲ್ಲ, ಸಾಕ್ಷಾತ್ ಶ್ರೀಹರಿಯೇ ಸ್ವಪ್ನದಲ್ಲಿ ಬ್ರಾಹ್ಮಣ ರೂಪಿಯಾಗಿ ಶ್ರೀ ಪುರುಷೋತ್ತಮರಲ್ಲಿ ಕಾಣಿಸಿಕೊಂಡು ನರಸಿಂಹನಿಗೆ ಸನ್ಯಾಸಾಶ್ರಮ ನೀಡು ಎಂದು ತಿಳಿಸಿದ್ದರು. ಬಾಲ್ಯದಿಂದಲೇ ವಿಪ್ರ ಸಮುದಾಯದಲ್ಲೇ ಬೆಳೆದು ಉತ್ತಮ ಸಂಸ್ಕಾರ ಹೊಂದಿ ದಯಾಲುವು ರವಿಯಂತೆ ದ್ಯುತಿಯುಳ್ಳವನು ಆದ ನರಸಿಂಹನಿಗೆ ಅವನ ಮಾತಾಪಿತರ ಸಮ್ಮತಿ ಪಡೆದ ಶ್ರೀ ಪುರುಷೋತ್ತಮ ತೀರ್ಥರು ಕಣ್ವಾ ನದಿ ತೀರದಲ್ಲಿ ತುರಿಯಾಶ್ರಮ ನೀಡಿ ಶ್ರೀ ಬ್ರಹ್ಮಣ್ಯ ತೀರ್ಥ ಎಂದು ಯತಿ ನಾಮವನ್ನಿತ್ತರು. ದಂಡ ಕೈಗೆ ಬಂದೊಡನೆ ಶ್ರೀ ಬ್ರಹ್ಮಣ್ಯ ತೀರ್ಥರ ಮುಖದಲ್ಲಿ ಮತ್ತಷ್ಟು ಕಾಂತಿ ಬಂದು ಸಾಕ್ಷಾತ್ ಸೂರ್ಯನೇ ಎದುರು ಬಂದು ನಿಂತಂತೆ ಭಾಸವಾಗುತ್ತಿದ್ದಿತು. ಶ್ರೀ ಬ್ರಹ್ಮಣ್ಯ ತೀರ್ಥರು ಪೀಠದ ಜವಾಬ್ದಾರಿಗಳನ್ನು ಒಂದೊಂದಾಗಿ ನಿರ್ವಹಿಸತೊಡಗಿದಾಗ ಶ್ರೀ ಪುರುಷೋತ್ತಮ ತೀರ್ಥರು ತಮ್ಮ ಜವಾಬ್ದಾರಿ ಮುಗಿಯಿತು, ಇನ್ನು ತಾವು ತಪಸ್ಸಿಗೆ ಕೊಡುವ ಕಾಲ ಸನ್ನಿಹಿತವಾಯಿತೆಂದು ನಿರ್ಧರಿಸಿ ತಮ್ಮ ಶಿಷ್ಯ ಶ್ರೀ ಬ್ರಹ್ಮಣ್ಯ ತೀರ್ಥರಿಗೆ ಒಂದು ಶುಭ ಮುಹೂರ್ತದಲ್ಲಿ ಪಟ್ಟಾಭಿಷೇಕ ಮಾಡಿ ಶ್ರೀ ಮಧ್ವಾಚಾರ್ಯ ಕರಾರ್ಚಿತವು ಹಾಗೂ ಶ್ರೀ ರಾಜೇಂದ್ರ ತೀರ್ಥರ ಪರಂಪರೆಯಲ್ಲಿ ಪೂಜಿಸಿಕೊಂಡು ಬಂದ ಪ್ರತಿಮೆಗಳಾದ ಮೂಲ ಗೋಪಾಲಕೃಷ್ಣ, ಯೋಗ ಪಟ್ಟಿಕಾ ನರಸಿಂಹದೇವರು, ಪಟ್ಟಾಭಿರಾಮ ದೇವರುಗಳನ್ನು ಶ್ರೀ ಬ್ರಹ್ಮಣ್ಯ ತೀರ್ಥರಿಗೆ ನೀಡಿ 1443ನೇ ದುಂದುಬಿನಾಮ ಸಂವತ್ಸರ ಚೈತ್ರ ಶುದ್ಧ ಪ್ರತಿಪತ್ ಗುಹ ಪ್ರವೇಶ ಮಾಡಿದರು. ಈಗ ಬ್ರಹ್ಮಣ್ಯ ತೀರ್ಥರ ಮಹಿಮೆ ಏನು ಅಂತ ನೋಡ್ಕೊಂಬರೋಣ ಬನ್ನಿ. ಶ್ರೀ ಬ್ರಹ್ಮಣ್ಯ ತೀರ್ಥರು ಮಳೂರು ಅಪ್ರಮೇಯ ಸ್ವಾಮಿಯ ದರ್ಶನ ಪಡೆದು ಕಣ್ವಾ ನದಿ ತೀರದಲ್ಲೇ ಅಬ್ಬೂರಿಗೆ ಹಿಂತಿರುಗುತ್ತಿದ್ದಾಗ ನದಿಯಲ್ಲಿ ದೇಹವೊಂದು ತೇಲಿ ಬರುತ್ತಿರುವ ದೃಶ್ಯವನ್ನು ಹಾಗೂ ಕಾಪಾಡಿ ಕಾಪಾಡಿ ಎಂಬ ಆರ್ತನಾದವನ್ನು ಕೇಳಿದರು. ಆ ಕ್ಷಣ ಆ ದೇಹವನ್ನು ತಡೆಯುವಂತೆ ತಮ್ಮ ಶಿಷ್ಯರಿಗೆ ತಿಳಿಸಿ ತಾವು ನದಿಯತ್ತ ನಡೆದು ರಕ್ತದ ಮಡುವಿನಲ್ಲಿದ್ದ ದೇಹವನ್ನು ದಂಡಕ್ಕೆ ತಂದರು. ಶ್ರೀಗಳವರ ಆರೈಕೆಯಿಂದ ಮಾತನಾಡುವಂತಾದ ವ್ಯಕ್ತಿ ತನ್ನ ಪ್ರಾಣ ಉಳಿಸುವಂತೆ ಶ್ರೀಗಳವರಲ್ಲಿ ಮೊರೆ ಹೊಕ್ಕನು. ಇವನ ಅವಸ್ಥೆ ಕೊಂಡು ಮರುಗಿದ ಶ್ರೀ ಬ್ರಹ್ಮಣ್ಯ ತೀರ್ಥರು ಎಲ್ಲವೂ ಅವನ ಚಿತ್ತ ಎಂದು ಆಗತಾನೇ ದವು ದರ್ಶನ ಮಾಡಿ ಬಂದಿದ್ದ ಶ್ರೀ ಅಪ್ರಮೇಯ ಸ್ವಾಮಿಯನ್ನು ಧ್ಯಾನಿಸಿ ನದಿಯ ಮೃತ್ತಿಕೆಯನ್ನು ಮಂತ್ರಿಸಿ ಅವನ ಮೈಗೆ ತಾವೇ ತಿಕ್ಕಿದರು. ಪುಣ್ಯಪುರುಷರ ಕೈ ಅವನ ಮೇಲೆ ಸ್ಪರ್ಶವಾದೊಡನೆ ಪವಾಡವೆಂಬಂತೆ ಅವನ ಕೈಕಾಲುಗಳು ಮತ್ತೆ ಬಂದವು. ಶ್ರೀ ಬ್ರಹ್ಮಣ್ಯ ತೀರ್ಥರ ಕೃಪಾ ವಿಶೇಷದಿಂದ ಕೈಕಾಲುಗಳು ಮೊಳೆತ ಸ್ಥಳ ಮೊಳೆತ್ತೂರು, ಮೊಳೆತ ಪ್ಲಸ್ ಊರು ಮೊಳೆತ್ತೂರು ಎಂದು ಹೆಸರು ಪಡೆಯಿತು. ಅದೇ ಇಂದಿನ ಶ್ರೀ ಅಪ್ರಮೇಯ ಸ್ವಾಮಿಯ ಕ್ಷೇತ್ರವಾಗಿದ್ದು ಮೊಳೆತ್ತೂರು ಮೊಳೆತ್ತೂರು ಅಂತ ಈಗ ಮಳೂರಾಗಿದೆ. ಕೈಕಾಲುಗಳನ್ನು ಮತ್ತೆ ಪಡೆದ ವ್ಯಕ್ತಿ ಶ್ರೀ ಬ್ರಹ್ಮಣ್ಯ ತೀರ್ಥರಿಗೆ ನಮಸ್ಕರಿಸಿದಾಗ ನೀನು ಯಾರೆಂದು, ನೀನು ಯಾಕೆ ಈ ವಿಧಿ ಒದಗಿತೆಂದು ಶ್ರೀ ಬ್ರಹ್ಮಣ್ಯ ತೀರ್ಥರು ಅವನನ್ನು ಕೇಳಲಾಗಿ ಅವನು ತನ್ನ ಕಥೆಯನ್ನು ಹೇಳತೊಡಗಿದ. ಈ ಮುಂದಿನ ಭಾಗ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಹರೇ ಶ್ರೀನಿವಾಸ.